ಆಲ್ ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ ಇವತ್ತು ನಾನು ತೋರಿಸ್ತಾ ಇರೋದು ಎರಡು ವಿಧವಾದ ಚಟ್ನಿ ಪುಡಿಗಳು ಒಂದು ಪುದೀನಾ ಚಟ್ನಿ ಪುಡಿ ಹಾಗೆ ಒಂದು ಅಗಸೆ ಬೀಜದ ಚಟ್ನಿ ಪುಡಿ ಮೊದಲನೇದಾಗಿ ಪುದೀನಾ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನೊಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಅರ್ಧ ಕಟ್ಟಿನಷ್ಟು ಫ್ರೆಶ್ ಆಗಿರೋ ಪುದೀನಾ ಸೊಪ್ಪನ್ನ ತಗೊಂಡಿದ್ದೀನಿ ಇದನ್ನ ಪುದೀನಾ ಸೊಪ್ಪನ್ನ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಮಣ್ಣು ಹಾಗೆ ಕಸ ಏನು ಇಲ್ಲದೇ ಇರೋ ಹಾಗೆ ವಾಶ್ ಮಾಡ್ಕೊಂಡು ಪ್ಯಾನ್ ಹಾಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಸುಮಾರು 10 ರಿಂದ 15 ನಿಮಿಷಗಳು ಬೇಕಾಗುತ್ತೆ ಯಾಕಂದ್ರೆ ವಣಗಿಸಿರೋಂತ ಪುದೀನಾ ಸೊಪ್ಪು ಆದ್ರೆ ಬೇಗ ಆಗಿಬಿಡುತ್ತೆ ನಾನು ಇಲ್ಲಿ ವಣಗಿಸಿಲ್ಲ ಫ್ರೆಶ್ ಆಗಿರೋ ಪುದೀನಾ ಸೊಪ್ಪೇ ತಗೊಂಡಿದ್ದೀನಿ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಸುಮಾರು 15 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ನೀರಿನಂಶ ಎಲ್ಲ ಹೋಗಿದೆ ಇವಾಗ ಇದನ್ನ ನಾನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಪುದೀನಾ ಸೊಪ್ಪಲ್ಲಿ ಇರೋಂತ ನೀರಿನಂಶ ಎಲ್ಲ ಹೋಗಿದಾದ ಮೇಲೆ ಅದೇ ಪ್ಯಾನ್ ಇಟ್ಕೊಂಡು ಅರ್ಧ ಬಟ್ಲಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ ಇದನ್ನ ಕೂಡ ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡೆ ಹುರಿಬೇಕಾಗುತ್ತೆ ನಾವು ಯಾವುದೇ ಪುಡಿ ಅಥವಾ ಈ ರಸಂ ಪೌಡರ್ ಸಾಂಬಾರ್ ಪೌಡರ್ ಚಟ್ನಿ ಪುಡಿ ಯಾವುದನ್ನೇ ಮಾಡಬೇಕಾದರೂ ಸಿಮ್ಮಲ್ಲೇ ಇಟ್ಕೋಬೇಕು ಫ್ಲೇಮ್ ಆಗ ಮಾತ್ರ ಒಳ್ಳೆ ರುಚಿಯಾಗಿ ಬರುತ್ತೆ ಪುಡಿಗಳು ಇವಾಗ ನೋಡಿ ಇದು ಒಂದರ ಸಂಪಿಗೆ ಬಣ್ಣ ಅಂತಾರಲ್ವಾ ಅಲ್ಲಿವರೆಗೂ ಇದು ಟರ್ನ್ ಆಗಿದೆ ಒಳ್ಳೆ ಘಮ ಬರಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದನ್ನ ನಾನು ಒಂದು ಪ್ಲೇಟ್ ಗೆ ಎತ್ತಿ ಇಟ್ಕೋತಾ ಇದೀನಿ ಮತ್ತೆ ಅದೇ ಪ್ಯಾನ್ ಅನ್ನು ಇಟ್ಬಿಟ್ಟು ಕಡಲೆಬೇಳೆ ಎಷ್ಟು ತಗೊಂಡಿದ್ದೀನಲ್ವಾ ಅಷ್ಟೇ ಉದ್ದಿನ ಬೇಳೆ ಕೂಡ ತಗೋಬೇಕು ನಾನು ಇಲ್ಲಿ ಅರ್ಧ ಬಟ್ಲು ಕಡಲೆಬೇಳೆ ತಗೊಂಡಿರೋದ್ರಿಂದ ಅರ್ಧ ಬಟ್ಲಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ಇದನ್ನ ಕೂಡ ಅಷ್ಟೇ ಸಂಪಿಗೆ ಬಣ್ಣ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಇದನ್ನ ಅಷ್ಟೇ ಸಿಮ್ಮಲ್ ಇಟ್ಕೊಂಡು ಚೆನ್ನಾಗಿ ನೋಡಿ ಈಗ ಕಲರ್ ಚೇಂಜ್ ಆಗಿರೋ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಈ ತರ ಸ್ಲೈಟ್ ಆಗಿ ಕಲರ್ ಚೇಂಜ್ ಆಗಬೇಕು ಸಂಪಿಗೆ ಬಣ್ಣ ಅಂತಾರಲ್ವಾ ಅದು ಬರಬೇಕು ಹಾಗೆ ಒಳ್ಳೆ ಘಮ ಕೂಡ ಬರ್ತಾ ಇರುತ್ತೆ ಅಲ್ಲಿಗೆ ಇದನ್ನ ಆಫ್ ಮಾಡ್ಕೊಂಡು ಬಿಟ್ಟು ಮತ್ತೆ ಒಂದು ಪ್ಲೇಟ್ ಗೆ ಇದನ್ನ ಎತ್ತಿಟ್ಕೋಬೇಕಾಗುತ್ತೆ ನಾವು ಉದ್ದಿನ ಬೇಳೆ ಬದಲು ಉದ್ದಿನ ಕಾಳು ಕೂಡ ತಗೋಬಹುದು ಆಪ್ಷನಲ್ ನಿಮಗೆ ಯಾವುದು ಬೇಕೋ ಅದು ತಗೊಳ್ಳಿ ನಂತರ ಅದೇ ಪ್ಯಾನ್ ಗೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಟ್ಟು ಮುಕ್ಕಾಲ್ ಬಟ್ಲಷ್ಟು ಧನಿಯಾನ ಹಾಕೋತಿದ್ದೀನಿ ಅರ್ಧ ಬಟ್ಲಷ್ಟು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ತಗೊಂಡಿದ್ದೀನಿ ಹಾಗೆ ಮುಕ್ಕಾಲ್ ಕಪ್ ಅಷ್ಟು ಧನಿಯಾ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಧನಿಯಾ ಎಲ್ಲ ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು ಒಂದೇ ಒಂದು ಮುಟ್ಟು ನೋಡಿದ್ರೆ ಅದು ಈಸಿಯಾಗಿ ಒಡೆದೋಗ್ಬೇಕು ಆವಾಗ ಇದನ್ನು ತೆಕ್ಕೋಬೇಕು ಪ್ಲೇಟಿಗೆ ನಂತರ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಒಣಕೊಬ್ಬರಿ ಇರುತ್ತಲ್ವ ಅದನ್ನು ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇಲ್ಲಾಂದರೆ ತುರ್ಕೊಂಡು ಕೂಡ ಹಾಕೋಬೋದು ಒಣಕೊಬ್ಬರಿನ ಇದನ್ನು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ನಾನು ಇಲ್ಲಿ ತೋರಿಸ್ತೀನಲ್ವ ಆ ರೀತಿಯಾಗಿ ಕ್ರಿಸ್ಪ್ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಹುಣಸೆ ಹಣ್ಣನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿ ಮಾಡಿ ಹುರ್ಕೋಬೇಕು ಆವಾಗ ನಮಗೆ ಮಿಕ್ಸಿಯಲ್ಲಿ ಈಸಿಯಾಗಿ ಪೌಡರ್ ಆಗುತ್ತೆ ಹುಣಸೆ ಹಣ್ಣು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದು ಒಂಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ಅಂತ ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ನಾನಿಲ್ಲಿ ಎರಡು ರೀತಿಯಾದ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಬ್ಯಾಡ್ಗಿ ಹಾಗೆ ಒಂದು ಗುಂಟೂರು ಮೆಣಸಿನಕಾಯಿ ತೊಗೊಂಡ್ಬಿಟ್ಟು ಒಂದು ಅರ್ಧರ್ಧ ಹಿಡಿಯಷ್ಟು ಎರಡನ್ನು ತೊಗೊಂಡ್ಬಿಟ್ಟು ಒಂದು 15 ಮೆಣಸಿನಕಾಯಿ ಇರ್ಬೋದು ಎಲ್ಲ ಸೇರಿಬಿಟ್ಟು ಅಷ್ಟು ಮೆಣಸಿನಕಾಯಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಇದು ಕೂಡ ಅಷ್ಟೇ ಹುರ್ಕೋಬೇಕಾಗತ್ತೆ ನಂತರ ಇದನ್ನು ಸ್ವಲ್ಪ ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಮೊದಲು ನಾನಿಲ್ಲಿ ಮೆಣಸಿನಕಾಯಿಗಳನ್ನ ಹಾಕೊಂಡ್ಬಿಟ್ಟು ಒಂದು ರೌಂಡ್ ಮಿಕ್ಸರಲ್ಲೇ ತಿರುಗಿಸ್ಕೊಂಡು ಬಿಡ್ತಾ ಇದ್ದೀನಿ ನಂತರ ನಾನು ಉಳಿದಿರೋಂಥ ಎಲ್ಲ ಪದಾರ್ಥಗಳನ್ನೂ ಹಾಕೋತೀನಿ ಫಸ್ಟೇ ನಾವು ಹಾಕೊಂಡ್ಬಿಟ್ರೆ ಮೆಣಸಿನಕಾಯಿ ಚೆನ್ನಾಗಿ ನುಣ್ಣಗಾಗೋದಿಲ್ಲ ಹಾಗಾಗಿ ಫಸ್ಟ್ ಮೆಣಸಿನಕಾಯಿ ಹಾಕೊಂಡ್ಬಿಟ್ಟು ನಂತರ ಎಲ್ಲ ಪದಾರ್ಥಗಳನ್ನೂ ಹಾಕೊಂಡ್ಬಿಟ್ಟು ನಾನಿಲ್ಲಿ ಚಟ್ನಿ ಪುಡಿಗೆ ರೆಡಿ ಮಾಡ್ಕೋತೀನಿ ನೋಡಿ ಇವಾಗ ಹುಣಸೆ ಹಣ್ಣು ಹಾಕಿದಾಯಿತು ನಂತರ ಎಲ್ಲ ಪದಾರ್ಥಗಳನ್ನೂ ಒಂದೇ ಪ್ಲೇಟಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದು ಎಲ್ಲದನ್ನೂ ಹಾಕೋತಿದ್ದೀನಿ ಮಿಕ್ಸಿ ಜಾರ್ಗೆ ಇದಿಷ್ಟು ಹಾಕಿದ್ಮೇಲೆ ಒಮ್ಮೆ ಸ್ಪೂನಲ್ಲಿ ಚೆನ್ನಾಗಿ ಸೈಡ್ಸಲ್ಲಿರುವಂಥ ಮೆಣಸಿನ ಪುಡಿಯೆಲ್ಲ ಬರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಹುರಿದಿಟ್ಕೊಂಡಿದ್ದೀನಲ್ವ ಪುದೀನಾ ಸೊಪ್ಪನ್ನು ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಟ್ನಿ ಪುಡಿಗೆ ಹಾಗೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಿದ್ದೀನಿ ನಾನಿಲ್ಲಿ ಸುಮಾರು 1.5 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ನುಣ್ಣಗೆ ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಫೈನ್ ಪೌಡರು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿ ಒಳ್ಳೆ ರುಚಿ ಕೊಡುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಅದ್ಭುತವಾದ ರುಚಿ ಹಾಗೆ ಇದನ್ನು ನಾವು ಚಪಾತಿ ರೊಟ್ಟಿ ದೋಸೆಗೆ ಕೂಡ ಹಚ್ಕೊಂಡು ತಿನ್ಬೋದು ಇಡ್ಲಿಗೂ ಈ ಪುಡಿನ ಹಾಕ್ಕೊಂಡ್ಬಿಟ್ಟು ಈ ಪುಡಿ ಇಡ್ಲಿ ಅಂತ ಮಾಡ್ತಾರಲ್ವ ಅದಕ್ಕೆ ಕೂಡ ಹಾಕೋಬೋದು ನಿಮಗೆ ಆ ರೆಸಿಪಿ ಬೇಕು ಪುಡಿ ಇಡ್ಲಿ ಹೇಗೆ ಮಾಡೋದು ಅನ್ನೋದಿದ್ರೆ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಅದನ್ನು ಕೂಡ ನನ್ನ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ನೋಡಿದ್ರಲ್ವ ಪುದೀನ ಚಟ್ನಿ ಪುಡಿನ ಎಷ್ಟು ಸುಲಭವಾಗಿ ರುಚಿಯಾಗಿ ಮಾಡಬಹುದು ಅಂತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಈವಾಗ ಅಗಸೆ ಬೀಜದ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾನು ಇಲ್ಲಿ ಒಂದು ಪ್ಯಾನ್ಗೆ
ಒಂದು ಕಪ್ಪಿನಷ್ಟು ಅಗಸೆ ಬೀಜ ಹಾಕೋತಿದ್ದೀನಿ. ನಾನಿಲ್ಲಿ 200 ಗ್ರಾಮ್ಸ್ ಅಷ್ಟು ಅಗಸೆ ಬೀಜ ಹಾಕೊಂಡಿದ್ದೀನಿ. ನಿಮಗೆ ಕಮ್ಮಿ ಬೇಕಿದ್ರೆ ಕಮ್ಮಿ ಪ್ರಮಾಣದಲ್ಲೂ ಕೂಡ ಹಾಕೋಬಹುದು. ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು 8-10 ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ. ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಚಟ್ನಿ ಪುಡಿ ಅಷ್ಟು ಒಳ್ಳೆ ಘಮ ಬರೋದಿಲ್ಲ, ಹಾಗೆ ಟೇಸ್ಟ್ ಕೂಡ ಬರೋದಿಲ್ಲ. ಇವಾಗ ನೋಡಿ ಚೆನ್ನಾಗಿ ಇದನ್ನು ಹುರ್ಕೋತಾ ಇದ್ದೀನಿ, ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಂಡಿದ್ದೀನಿ ನೋಡಿ. ಇವಾಗ ಆಲ್ಮೋಸ್ಟ್ ಆಗ್ತಾ ಬಂತು. ಹೇಗೆ ಗೊತ್ತಾಗುತ್ತೆ ನಮಗೆ ಆಗ್ತಾ ಬಂತು ಅಂದರೆ, ಇಲ್ಲಿ ನೋಡಿ ಹೇಗೆ ಪಟ್ಪಟ ಅಂತ ಸೌಂಡ್ ಬರ್ತಾ ಇದೆ. ಈ ರೀತಿಯಾಗಿ ಪಟ್ಪಟ ಅಂತ ಸೌಂಡ್ ಬಂದಮೇಲೆ ಚೆನ್ನಾಗಿ ಅದು ಫ್ರೈ ಆಗಿದೆ ಅಂತ ಅರ್ಥ. ಈ ಸೌಂಡ್ ಎಲ್ಲ ಚೆನ್ನಾಗಿ ನಿಲ್ಲೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ಇವಾಗ ನೋಡಿ ಸೌಂಡ್ ಕಂಪ್ಲೀಟಾಗಿ ನಿಂತಿದೆ. ಈ ಟೈಮಲ್ಲಿ ನಾನು ಸ್ವಿಚ್ಚನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ನೋಡಿ ಇವಾಗ ಒಂದು ಪ್ಲೇಟ್ಗೆ ಇದಿಷ್ಟು ಕಂಪ್ಲೀಟಾಗಿ ಶಿಫ್ಟ್ ಮಾಡ್ಕೋತಿದ್ದೀನಿ. ನಿಮಗೇನಾದರೂ ಚಟ್ನಿ ಪುಡಿ ಬೇಡ, ಹಾಗೆ ವೆಯ್ಟ್ ಲಾಸ್ಗೆ ಈ ಫ್ಲ್ಯಾಕ್ ಸೀಡ್ಸನ್ನು ಅಥವಾ ಅಗಸೆ ಬೀಜನ ಉಪಯೋಗಿಸ್ಕೋಬೇಕು ಅಂತಿದ್ರೆ, ಈ ರೀತಿಯಾಗಿ ಹುರಿದುಬಿಟ್ಟು ಪುಡಿ ಮಾಡಿ ಪ್ರತಿದಿನ ಒಂದು ಲೋಟ ನೀರಿಗೆ ಈ ಪುಡಿನ ಹಾಕ್ಕೊಂಡ್ಬಿಟ್ಟು ನೀವು ಕುಡಿಬೋದು. ಆಗ ಕೂಡ ವೆಯ್ಟ್ ಲಾಸ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ನಂತರ ಅದೇ ಪ್ಯಾನ್ಗೆ 1/4 ಬಟ್ಲಷ್ಟು ಕಡಲೆಕಾಯಿ ಬೀಜ ಹಾಕೋತಿದ್ದೀನಿ. ಕಡಲೆಕಾಯಿ ಬೀಜ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಇವಾಗ ಕಡಲೆಕಾಯಿ ಬೀಜ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಟ್ನಿ ಪುಡಿ. ಇದು ಅಗಸೆ ಬೀಜದ್ದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ರುಚಿ ಕೊಡುತ್ತೆ ಕಡಲೆಕಾಯಿ ಬೀಜ. ಇದ್ರ ಜೊತೆಯಲ್ಲಿ ನಿಮ್ಗೆ ಏನಾದರೂ ಬೇಕು ಅಂದರೆ ಎಳ್ಳನ್ನು ಕೂಡ ನೀವು ಸೇರಿಸ್ಕೋಬೋದು. ಆದರೆ ನಾನಿಲ್ಲಿ ಎಳ್ಳನ್ನು ಸೇರಿಸ್ತಾ ಇಲ್ಲ, ತುಂಬ ಫ್ಯಾಟ್ ಕಂಟೆಂಟ್ಸ್ ಆಗಿಬಿಡುತ್ತೆ, ಎಳ್ಳು ಹಾಗೆ ಕಡಲೆಕಾಯಿ ಬೀಜ ಎರಡೂ ಆಗುತ್ತೆ ಅನ್ನೋ ಕಾರಣಕ್ಕೆ ಬರೀ ಕಡಲೆಕಾಯಿ ಬೀಜ ಮಾತ್ರ ಹಾಕೋತಿದ್ದೀನಿ. ಇವಾಗ ನೋಡಿ ಇದನ್ನು ಕೂಡ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು. ನೋಡಿ ಇಲ್ಲಿ ತೋರಿಸ್ತಿದ್ದೀನಿ, ಈ ರೀತಿಯಾಗಿ ಕೆಂಪಗಾಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಇದನ್ನು ಕೂಡ ಅಷ್ಟೇ ಅದೇ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಅದೇ ಪ್ಯಾನನ್ನು ಇಟ್ಬಿಟ್ಟು ಈ ಪ್ಯಾನ್ಗೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ತಗೋತಿದ್ದೀನಿ, ಹಾಗೆ ಒಂದು 1/4 ಬಟ್ಲಷ್ಟು ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಒಂದು 1/4 ಬಟ್ಲಷ್ಟು ಒಣಕೊಬ್ಬರಿ, ಈ ರೀತಿಯಾಗಿ ಚಿಕ್ಕ ಚಿಕ್ಕ ಚೂರುಗಳಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪ್ ಆಗಬೇಕು, ಫುಲ್ಲು ಕೈಯಲ್ಲಿ ಏನಾದರೂ ಮುಟ್ಟಿದ್ರೆ ಹಾಗೆ ಮುರಿದೋಗ್ಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಒಳ್ಳೆ ಘಮ ಬರುತ್ತೆ, ಆವಾಗ ಗೊತ್ತಾಗುತ್ತೆ ನಮಗೆ ಕರಿಬೇವಿನ ಸೊಪ್ಪಿಂದು ಹಾಗೆ ಕೊಬ್ಬರಿದು ಚೆನ್ನಾಗಿ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇದನ್ನು ನಾವು ಆಫ್ ಮಾಡಿಕೊಂಡು ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪ್ ಆಗಬೇಕು ಅಂತ ತೋರಿಸ್ತೀನಿ. ಇವಾಗ ನೋಡಿ ಆಲ್ಮೋಸ್ಟ್ ಇದು ಹುರ್ಕೊಂಡಿದ್ದು ರೆಡಿ ಆಯಿತು, ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿದೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂತ. ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ಮತ್ತೆ ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಮತ್ತೆ ಅದೇ ಪ್ಯಾನನ್ನು ಇಟ್ಬಿಟ್ಟು 1 ಸ್ಪೂನ್ನಷ್ಟು ಎಣ್ಣೆ ಹಾಕೋತಿದ್ದೀನಿ. ಇದಕ್ಕೆ ಚಿಕ್ಕ ಚಿಕ್ಕ ಚೂರುಗಳಾಗಿ ನಾನಿಲ್ಲಿ ಒಣಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಬ್ಯಾಡ್ಗೆ ತೊಗೊಂಡಿದ್ದೀನಿ, ನಿಮಗೆ ಯಾವ್ದು ಬೇಕೋ ಅದು ನೀವು ಒಣಮೆಣಸಿನ್ಕಾಯಿ ತೊಗೋಬಹುದು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋದು. ನಾನಿಲ್ಲಿ ಸ್ವಲ್ಪ ಖಾರ ಕಮ್ಮಿನೇ ಇರಲಿ ಅನ್ನೋ ಕಾರಣಕ್ಕೆ 1/4 ಬಟ್ಲಷ್ಟು ಒಣಮೆಣಸಿನ್ಕಾಯಿ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಏನಾದರೂ ಹಾಕಿಬಿಟ್ರೆ ಚೆನ್ನಾಗಿ ಇದು ಪಟ್ಪಟ ಅಂತ ಮೇಲೆ ಎಗರುವಂಥ ಚಾನ್ಸಸ್ ಇರುತ್ತೆ, ಹಾಗೆ ಚೆನ್ನಾಗಿ ಆಗೋದಿಲ್ಲ ಒಳಗಡೆ ಎಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಒಣಮೆಣಸಿನ್ಕಾಯಿಗಳನ್ನ ಮುರಿದುಬಿಟ್ಟು ಹಾಕ್ಕೊಂಡು ಸಿಮ್ಮಲ್ಲಿಟ್ಕೊಂಡು ಇದನ್ನು ಕೂಡ ಅಷ್ಟೇ ಘಾಟ್ ಬರುತ್ತಲ್ವ ಅಲ್ಲಿವರೆಗೂ, ಹಾಗೆ ಮೇಲೆ ಎಲ್ಲ ಕಪ್ಪು ಕಪ್ಪು ಚುಕ್ಕೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಮೆಣಸಿನ್ಕಾಯಿ ಹುರಿದಾಗ, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿಗಳನ್ನ ಹಾಕೋತಾ ಇದ್ದೀನಿ. ನಾವು ಯಾವುದೇ ಪುಡಿ ಮಾಡಬೇಕಾದ್ರೂ ಅಷ್ಟೇ, ಹುಳಿ ಪುಡಿ, ಸಾರಿನ ಪುಡಿ ಅಥವಾ ಯಾವುದೇ ವಾಂಗಿಬಾತ್ ಪುಡಿ ಯಾವುದೇ ಮಾಡಬೇಕಾದ್ರೂ ಫಸ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಟೈಮು ಇದನ್ನು ರನ್ ಮಾಡ್ಕೊಂಬಿಡಬೇಕು. ಆವಾಗ ನಮಗೆ ಚೆನ್ನಾಗಿ ಆಗುತ್ತೆ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವೇನಾದರೂ ಒಟ್ಟಿಗೆ ಎಲ್ಲ ಹಾಕಿಬಿಟ್ರೆ ಮೆಣಸಿನ್ಕಾಯಿ ನುರಿಯೋದೇ ಇಲ್ಲ, ಹಾಗೆ ಇರುತ್ತೆ. ಆ ಕಾರಣಕ್ಕೆ ಫಸ್ಟ್ ನಾನು ಮೆಣಸಿನ್ಕಾಯಿಗಳನ್ನ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ನೋಡಿ ಎಲ್ಲ ಉಳಿದಿರೋಂಥ ಅಗಸೆ ಬೀಜ, ಕಡಲೆಕಾಯಿ, ಹಾಗೆ ಕೊಬ್ಬರಿ, ಕರಿಬೇವಿನ ಸೊಪ್ಪು ಮತ್ತು ಹುಣಸೆಹಣ್ಣು, ಅಗಸೆ ಬೀಜ ಎಲ್ಲದನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ ಎಲ್ಲ ಹಾಕ್ಕೊಂಡಿದ್ದಾಯಿತು, ಹುರಿದಿಟ್ಕೊಂಡಿರುವಂಥ ಐಟಮ್ಸನ್ನು. ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರಿ, ನಿಮಗೇನಾದರೂ ಕಮ್ಮಿ ಅನಿಸಿದ್ರೆ ಆಮೇಲೆ ಅದಕ್ಕೆ ಸೇರಿಸ್ಕೋಬೋದು. ನಂತರ 1/4 ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ.
ಸ್ವೀಟ್ನೆಸ್ ಬೇಡ ಅಂದರೆ ಬೆಲ್ಲ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡ್ರೆ ಅಗಸೆ ಬೀಜದ ಚಟ್ನಿ ಪುಡಿ, ರುಚಿಯಾದ ಹೆಲ್ತಿಯಾದ ಚಟ್ನಿ ಪುಡಿ ರೆಡಿ ಆಯಿತು. ನೋಡಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ. ನಿಮಗೇನಾದರೂ ಮೆಣಸಿನ್ಕಾಯಿ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಾಕೋಬೋದು, ಹಾಗೆ ಕಮ್ಮಿ ಕೂಡ ಹಾಕೋಬಹುದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ತುಂಬ ಸ್ಮೂತಾಗೇನು ಬೇಡ, ಸ್ವಲ್ಪ ತರ್ತರಿಯಾಗಿದ್ದರೂ ಪರವಾಗಿಲ್ಲ, ಅದು ಕೂಡ ಅಷ್ಟೇ ನಿಮ್ಮ ಟೇಸ್ಟ್ಗೆ ಬಿಟ್ಟಿದ್ದು. ನಿಮಗೆ ಹೇಗೆ ಬೇಕೋ ಆ ರೀತಿಯಾಗಿ ನೀವು ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡ್ರೆ ರುಚಿಯಾದಂತಹ ಅಗಸೆ ಬೀಜದ ಚಟ್ನಿ ಪುಡಿ ರೆಡಿಯಾಗುತ್ತೆ. ಹೇಗಿತ್ತು ಈ ಎರಡು ರೀತಿಯ ಚಟ್ನಿ ಪುಡಿ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ, ಯಮ್ಮಿ ಆದ, ಹೆಲ್ದಿ ಆದ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದನ್ ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.